ರೋಚಕ ಹಿನ್ನೆಲೆ ಇರೋ ಈ ಗಣಪತಿಗೆ ಗರ್ಭಗುಡಿಯೇ ಇಲ್ಲ, ದೇವಸ್ಥಾನ ಇಲ್ಲ. ಇಲ್ಲಿ ಜೋರು ಮಳೆ ಬರ್ತಾ ಇದ್ರೂ ಅರ್ಚಕರು ಪೂಜೆಯನ್ನ ನಿಲ್ಲಿಸೋಲ್ಲ. ಕೋರಿಕೆ ಈಡೇರಿದ ಮೇಲೆ ಈ ಗಣಪತಿಗೆ ಗಂಟೆಯನ್ನು ಹರಕೆಯಾಗಿ ಕೊಡ್ತಾರೆ. ಅಪ್ಪಪ್ಪ, ಎಷ್ಟೊಂದು ವಿಶೇಷತೆ ಇದೆ ಈ ಗಣಪನಿಗೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೂರಿಫಿಕ್ ವ್ಲಾಗ್ಸ್. ನಾನು ಯಾವ ಗಣಪತಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋ ನಿಮ್ಮ ಪ್ರಶ್ನೆ ಅಲ್ವಾ? ಇಷ್ಟೊಂದು ವಿಶೇಷತೆ ಇರೋ ಈ ಗಣಪತಿ ಬಗ್ಗೆ ತಿಳ್ಕೋಬೇಕು ಅಂದರೆ ಮೊದಲು ಈ ದೇವಸ್ಥಾನದ ಹಿನ್ನೆಲೆಯ ಬಗ್ಗೆ ನೀವು ತಿಳ್ಕೋಬೇಕು. ಹೇಳ್ತೀನಿ ಕೇಳಿ. ಈ ಸ್ಥಳದ ಪುರಾಣದ ಪ್ರಕಾರ ಈ ಪ್ರಾಂತ್ಯವನ್ನು ಆಳುತ್ತಿದ್ದ ರಾಜನ ಅರಮನೆಯಲ್ಲಿ ಈ ಗಣಪತಿ ವಿಗ್ರಹ ಇತ್ತು. ರಾಜ ಅಂದಮೇಲೆ ಅವನಿಗೆ ಶತ್ರು ಇದ್ದೇ ಇರ್ತಾರೆ. ಒಂದು ಸಲ ರಾಜನ ಅರಮನೆಯ ಮೇಲೆ ಶತ್ರುಗಳು ದಾಳಿ ಮಾಡಿ ಇಡೀ ಅರಮನೆಯನ್ನು ಧ್ವಂಸ ಮಾಡ್ತಾರೆ. ಇದನ್ನು ನೋಡಿದ ಗೊಲ್ಲರ ಮಕ್ಕಳು ಹೇಗೋ ಮಾಡಿ ಈ ಗಣಪತಿಯ ವಿಗ್ರಹವನ್ನು ಶತ್ರುಗಳಿಂದ ರಕ್ಷಿಸಿ ಕಾಡಿನ ಮಧ್ಯ ಕೆಲ ದಿನಗಳ ಕಾಲ ಬಚ್ಚಿಡುತ್ತಾರೆ. ವಾತಾವರಣ ಶಾಂತವಾದ ಮೇಲೆ ಈ ವಿಗ್ರಹವನ್ನು ತಂದು ಈಗ ಇರುವ ಜಾಗದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಜನಗಳು ಸೇರ್ತಾರೆ, ನಿತ್ಯ ಪೂಜೆ ಮಾಡ್ತಾರೆ. ಹಾಗೆ ನೈವೇದ್ಯಕ್ಕೆ ಕೊರತೆ ಬೀಳುತ್ತೆ. ಹಾಗಾಗಿ ಜನರು ತಾವು ಬೆಳೆಯುತ್ತಿದ್ದ ಸೌತೆಕಾಯಿಯನ್ನು ನೈವೇದ್ಯಕ್ಕೆ ಇಡ್ತಾರೆ. ಹಾಗಾಗಿ ಈ ಗಣಪತಿಗೆ ಸೌತೆಡಕ ಶ್ರೀ ಮಹಾಗಣಪತಿ ಅಂತ ಹೆಸರು ಬರುತ್ತೆ. ಇನ್ನು ಇಲ್ಲಿಗೆ ಬಂದಾಗ ತಮ್ಮ ಬೇಡಿಕೆಯನ್ನು ಗಣಪತಿ ಹತ್ರ ಭಕ್ತಿಯಿಂದ ಕೇಳಿಕೊಂಡು ಇಲ್ಲಿ ಒಂದು ಗಂಟೆ ಕಟ್ತೀನಿ ಅಂತ ಅಂದ್ಕೊಂಡ್ರೆ ಎರಡು ತಿಂಗಳಲ್ಲಿ ತಮ್ಮ ಬೇಡಿಕೆ ಪೂರ್ತಿಯಾಗುತ್ತೆ ಅಂತ ಒಂದು ನಂಬಿಕೆ ಇಲ್ಲಿಯ ಜನರದ್ದು. ಇನ್ನು ವಿಶೇಷ ಅಂದರೆ ಗಣಪತಿಗೆ ಆಗಲೇ ಹೇಳ್ದಾಗೆ ಗುಡಿ ಇಲ್ಲ, ಬಾಗಿಲಿಲ್ಲ. ನೀವು ಯಾವಾಗ ಬೇಕಾದರೂ ಬಂದು ಗಣಪತಿಯ ದರ್ಶನವನ್ನು ಮಾಡ್ಬೋದು. ಯಾಕೆ ಗುಡಿಯನ್ನು ಕಟ್ಟುವ ಚಿಂತನೆ ಮಾಡಿಲ್ವಾ ಅಂತ ನೀವು ಕೇಳ್ಬೋದು. ಒಬ್ಬ ಶ್ರೀಮಂತ ಬ್ರಾಹ್ಮಣ ಸೌತೆಡ್ಕ ಮಹಾಗಣಪತಿಯನ್ನು ತುಂಬ ನಂಬಿರುತ್ತಾನೆ. ಈ ಬ್ರಾಹ್ಮಣ ಒಂದು ದಿನ ರಾತ್ರಿ ಮಲಗಬೇಕಾದ್ರೆ ಚಿಂತನೆಯನ್ನು ಮಾಡ್ತಾನೆ. ಈ ಶ್ರೀಮಂತಕ್ಕೆ ಬಂದಿರೋದು ಈ ಗಣಪತಿಯಿಂದ, ನಾನು ಯಾಕೆ ಒಂದು ಗುಡಿಯನ್ನು ಕಟ್ಟಿಸ್ಕೊಡ್ಬಾರ್ದು ಅಂತ. ಆಗ ಅವನ ಕನಸಿನಲ್ಲಿ ಗಣಪತಿ ಬಂದು, ನನಗೆ ಗುಡಿಯನ್ನು ಕಟ್ಟಿಸೋದು ಬೇಡ, ನೀನು ಕಟ್ಟಿಸಲೇಬೇಕು ಅನ್ನೋದಾದರೆ ಇಲ್ಲಿಂದ ನನಗೆ ಕಾಶಿ ಕಾಣಿಸ್ಬೇಕು, ಜೊತೆಗೆ ಈ ಗುಡಿ ಒಂದು ರಾತ್ರಿಯಲ್ಲಿ ಪೂರ್ಣ ಆಗಬೇಕು ಅಂತ ಹೇಳ್ತಾರೆ. ಅಷ್ಟು ಎತ್ತರ ಮತ್ತು ಒಂದು ರಾತ್ರಿಯಲ್ಲಿ ಪೂರ್ಣ ಮಾಡೋಕ್ಕೆ ಮನುಷ್ಯನಿಂದ ಸಾಧ್ಯ ಇಲ್ಲ, ಹಾಗಾಗಿ ಈ ಗಣಪತಿಗೆ ಗುಡಿ ಇಲ್ಲ. ಇಲ್ಲಿನ ಅರ್ಚಕರು ಎಷ್ಟು ಜೋರು ಮಳೆ ಬಂದರೂ ಪೂಜೆಯನ್ನು ನಿಲ್ಲಿಸೋದಿಲ್ಲ. ಈಗ ನೀವು ನೋಡ್ತಾ ಇರ್ಬೋದು ಎಷ್ಟು ಜೋರು ಮಳೆ ಬರ್ತಾ ಇದೆ, ಆದರೂ ಕೂಡ ಈ ಅರ್ಚಕರು ಪೂಜೆಯನ್ನು ನಿಲ್ಲಿಸ್ತಾ ಇಲ್ಲ. ಈಗ ಮಹಾಮಂಗಳಾರತಿ ನಡೆಯುತ್ತೆ. ನಾನು ಆಗಲೇ ಹೇಳ್ದಾಗೆ ನೋಡಿ, ಎಲ್ಲಿ ನೋಡಿದ್ರೂ ಗಂಟೆ. ಈ ಗಂಟೆಗಳೇ ಪ್ರತ್ಯಕ್ಷ ಸಾಕ್ಷಿ ಇಲ್ಲಿ ನಮ್ಮ ಬೇಡಿಕೆ ಈಡೇರುತ್ತೆ ಅನ್ನಕ್ಕೆ. ಇಲ್ಲಿ ವಿಶೇಷ ದಿನಗಳಲ್ಲಿ ಪೂಜೆಗಳು ನಡೆಯುತ್ತೆ. ಸಂಕಷ್ಟಿ ಎಂದು ವಿಶೇಷ ಪೂಜೆ ಇರುತ್ತೆ. Thank you.
ದಿನನಿತ್ಯ ಅನ್ನಪ್ರಸಾದ ಕೂಡ ನಡೆಯುತ್ತೆ. ನಾವು ಹೋದಾಗ ನಮಗೆ ಸಿಕ್ಕಿದ್ದು ಅವಲಕ್ಕಿ ಜೊತೆಗೆ ಮಂಗಳೂರು ಸೌತೆಕಾಯಿ ಸಾಂಬಾರ್. ಈ ದೇವಸ್ಥಾನ ಎಲ್ಲಿ ಬರುತ್ತೆ ಅಂತ ಕೇಳೋದಾದ್ರೆ, ಇದು ಧರ್ಮಸ್ಥಳಕ್ಕೆ ತುಂಬಾನೇ ಹತ್ರ. ಕೊಕ್ಕಡ ಗ್ರಾಮ, ಬೆಳ್ತಂಗಡಿ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಡೀಟೇಲ್ಸ್ ಹಾಕಿರ್ತೀನಿ, ಚೆಕ್ ಮಾಡಿ. ಸರಿ ಸ್ನೇಹಿತರೆ, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಲವಾರು ಜನರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದ.